ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್, ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಯಾವ್ದ್ರ ಬಗ್ಗೆ ಅಂದ್ರೆ, ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿ ಒನ್ ಡೇ ಟ್ರಿಪ್ ನ ಯಾವ ತರ ಮಾಡೋದಂತ ನೋಡ್ತಿದ್ವಿ. ಈ ವಿಡಿಯೋದಲ್ಲಿ 370 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು 7 ಪ್ಲೇಸಸ್ ನ ಕವರ್ ಮಾಡಿದ್ವಿ. ಅದರಿಂದ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ ತರ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ಫುಲ್ ಮಾಹಿತಿ ವಿಡಿಯೋಲಿ ಕೊಟ್ಟಿದ್ದೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಮತ್ತೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮಾರ್ನಿಂಗ್ ಬೇಗ ಎದ್ದು 6 ಗಂಟೆಗೆ ನಮ್ಮ ರೈಡ್ ನ ಸ್ಟಾರ್ಟ್ ಮಾಡಿ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಫಸ್ಟ್ ರೀಚ್ ಆಗಿದ್ದ ಜಾಗ ಬಂದು ಗಣಲು ಫಾಲ್ಸ್ ಅಂತ. ಇದು ಎಲ್ಲಿ ಬರುತ್ತೆ ಅಂದ್ರೆ ಶಿವನ ಸಮುದ್ರ ಮುಂಚೆ ಒಂದು 35 ಕಿಲೋಮೀಟರ್ ಮುಂಚೆನೆ ಬರುತ್ತೆ. ಈ ಫಾಲ್ಸ್ಗೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಎಂಟ್ರಿ ಒಂದು ರೆಸ್ಟ್ರಿಕ್ಟ್ ಅಂತ ಬೋರ್ಡ್ ಹಾಕಿದ್ರು. ಮತ್ತೆ ಊರವ್ರನ್ನ ಕೇಳಬೇಕಾದ್ರೆ ಇಲ್ಲಿ ಸೂಸೈಡ್ ಕೇಸಸ್ ಜಾಸ್ತಿ ಆಗಿರೋದ್ರಿಂದ ಈಗ 1.5 ಇಯರ್ ಇಂದನೆ ಎಂಟ್ರಿ ಕ್ಲೋಸ್ ಆಗಿದೆ. ಅದರಿಂದ ಪಕ್ಕದಲ್ಲೇ ಇನ್ನೊಂದು ಡ್ಯಾಮ್ ಇದೆ, ಅಲ್ಲೋಗಿ ವಿಸಿಟ್ ಮಾಡಿ ಅಂದ್ರು. ಆ ಡ್ಯಾಮಿನ ಹೆಸರು ಬಂದು ಸಿಂಸಾಪುರ ಡ್ಯಾಮ್ ಅಂತ. ಈಗ ಸದ್ಯಕ್ಕೆ ವಾಟರ್ ಲೆವೆಲ್ಸ್ ತುಂಬಾನೇ ಕಡಿಮೆ ಇದೆ, ಬಟ್ ವಾಟರ್ ಲೆವೆಲ್ಸ್ ಜಾಸ್ತಿ ಇದ್ರೆ ನೋಡಕ್ಕೆ ಸೂಪರ್ ಆಗಿರುತ್ತೆ. ನೀವೇನಾದ್ರೂ ಗಣಲು ಫಾಲ್ಸ್ಗೆ ಬೈ ಮಿಸ್ಟೇಕ್ ಬಂದಿದ್ದೀರಾ, ಬಟ್ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಏನಾದ್ರೂ ಹುಡುಕ್ತಿದ್ರೆ ಅಂದ್ರೆ ಈ ಸಂಸಾಪುರ ಡ್ಯಾಮ್ ನ ನೋಡ್ಕೊಂಡು ನೀವು ಮತ್ತೆ ರಿಟರ್ನ್ ಹೋಗ್ಬೋದು. ಸಿಂಸಾಪುರ ಡ್ಯಾಮ್ ನ ನೋಡ್ಕೊಂಡು ಮತ್ತೆ ನಾವು 35 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಗಗನಚುಕ್ಕಿ ಫಾಲ್ಸ್ಗೆ ಬಂದ್ವಿ. ಇಲ್ಲಿ ಬರಬೇಕಾದ್ರೆ ಟೈಮ್ ಬಂದು 10:30 ಆಗಿತ್ತು. ವಾಟರ್ ಲೆವೆಲ್ ಬಂದು ತುಂಬಾನೇ ಕಡಿಮೆ ಇತ್ತು. ನಾವು ಮಾನ್ಸೂನ್ ಸೀಸನ್ ಅಲ್ಲಿ ಬಂದ್ರೆ ತುಂಬಾನೇ ಸಖತ್ತಾಗಿರುತ್ತೆ ವ್ಯೂ ಅಂತ ಅನ್ಕೊಂಡೆ ಇಲ್ಲಿಗೆ ಬಂದಿದ್ವಿ. ಬಟ್ ವ್ಯೂನ ನೋಡಿದ್ರೆ ನಿಮ್ಗೆ ಖರಾಬ್ ಅನ್ಸುತ್ತೆ, ತುಂಬಾನೇ ಮೋಸವಾಗಿತ್ತು. ತುಂಬಾ ಅಂದ್ರೆ ತುಂಬಾ ಸ್ವಲ್ಪನು ವಾಟರ್ ಇರಲಿಲ್ಲ, ಆದ್ರೂ ಜನಕ್ಕಂತೂ ಕಡಿಮೆನೆ ಇಲ್ಲ. ಎಲ್ಲಿ ನೋಡಿದ್ರು ಜನನೇ ಇದ್ರು. ನೋಡಿದ್ರಲ್ಲ ವ್ಯೂ ಯಾವ ತರ ಇತ್ತಂತ, ಸಖತ್ತಾಗಿ. ನಾವಂತೂ ಸೈಕ್ ಆದ್ವಿ, ನೀವು ಅದೇ ತರ ಆಗಿರ್ತೀರ. ನೀವು ಇದೇ ತರ ಏನಾದ್ರು ಫೀಲ್ ಮಾಡಿದ್ರೆ ಯಾವಾಗಾದ್ರೂ ಹೋಗ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ ಪ್ಲೇಸ್ ಬಂದು ಆಬ್ವಿಯಸ್ಲಿ ಗಗನಚುಕ್ಕಿಗೆ ಹೋದ್ರೆ ಬರಚುಕ್ಕಿಗೆ ಹೋಗಿ ಹೋಗ್ತಿವಲ್ಲ. ಮತ್ತೆ 15 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಬರಚುಕ್ಕಿಗೆ ನಮ್ಮ ಫೈನ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಇದು ಬಂದು ಆಕ್ಚುಲಿ ಎರಡು ಆಪೋಸಿಟ್ ಅಲ್ಲಿ ಇರೋ ವಾಟರ್ ಫಾಲ್ಸ್. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ವಾಟರ್ ಫಾಲ್ಸ್ ನ ರೀಚ್ ಮಾಡಕ್ ಆಗಲ್ಲ ಅಂತ. 15 ಕಿಲೋಮೀಟರ್ ನೀವು ಸುತ್ತಾಕೊಂಡು ಆ ಕಡೆಯಿಂದ ಹೋಗ್ಬೇಕಾಗುತ್ತೆ ವ್ಯೂ ನೋಡಕ್ಕೆ. ಇಲ್ಲಿಗೆ ನಾವು ಬರ್ಬೇಕಾದ್ರೆ ಫಾರೆಸ್ಟ್ ಎಂಟ್ರಿಗೆ 10 ರುಪೀಸ್ ಬೈಕ್ಗೆ ಇಸ್ಕೊಂಡ್ರು, ಕಾರ್ಗೆ ಎಷ್ಟಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇಲ್ಲಿ ಬಂದ ಮೇಲೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು, ವ್ಯೂ ಅಂತೂ ಓಕೆ ಓಕೆ ಅಂತ ಅನಿಸ್ತಿತ್ತು. ಇಲ್ಲಿ ನೀವು ಕೆಳಗಡೆ ತನಕ ಹೋಗಿ ವ್ಯೂನ ನೋಡ್ಬೇಕಂದ್ರೆ ಮತ್ತೆ 5 ರುಪೀಸ್ ಪರ್ ಹೆಡ್ಗೆ ಚಾರ್ಜ್ ಮಾಡ್ತಿದ್ದಾರೆ. ಎಲ್ಲಿ ನೋಡು ದುಡ್ಡೇ ಕೊಡ್ಬೇಕಾಗಿದೆ ಗೊತ್ತಿಲ್ಲ. ಬಟ್ ವ್ಯೂ ಅಂತೂ ಸ್ವಲ್ಪ ಓಕೆ ಅನಿಸ್ತು, ಯಾಕಂದ್ರೆ ಗಗನಚುಕ್ಕಿಲಿ ನೋಡಿರೋ ವ್ಯೂನ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ವಾಸಿ. ಈ ಬರಚುಕ್ಕಿಗೆ ಬಂದು ವ್ಯೂನೆಲ್ಲ ನೋಡ್ಕೊಂಡು ಮತ್ತೆ ರಿಟರ್ನ್ ಆಗ್ಬೇಕಾದ್ರೆ 11:30 ಆಗಿತ್ತು. ಮಳೆನೂ ತುಂಬಾನೇ ಜೋರಾಗಿ ಶುರುವಾಯಿತು, ಅದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಮಳೆ ನಿಲ್ಲ ತನಕ ವೆಯ್ಟ್ ಮಾಡಿ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈ ಶಿವನ ಸಮುದ್ರಕ್ಕೆ ಬರೋರು ತುಂಬಾ ಜನ ಬರಚುಕ್ಕಿ ಮತ್ತೆ ಗಗನಚುಕ್ಕಿ ನೋಡ್ಕೊಂಡು ಮತ್ತೆ ಹಂಗೆ ರಿಟರ್ನ್ ಆಗ್ಬಿಡ್ತಾರೆ. ಬಟ್ ಇಲ್ಲಿ ಎರಡು ಅದ್ಭುತವಾದ ದೇವಸ್ಥಾನಗಳಿದೆ ಅಂತ ಯಾರಿಗಾದ್ರೂ ಗೊತ್ತಾ? ಸೇಮ್ ಅದೇ ರೂಟ್ ಅಲ್ಲೇ ಇರೋದ್ರಿಂದ ನಿಮ್ಗೆ ಯಾವುದೇ ತರವಾದ ಡಿವಿಯೇಷನ್ಸ್ ಇರಲ್ಲ. ಡೈರೆಕ್ಟ್ ಆಗಿ ನೀವು ಎಂಟರ್ ಆಗ್ಬಿಟ್ಟು ದೇವಸ್ಥಾನದ ಒಳಗಡೆ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಮತ್ತೆ ರಿಟರ್ನ್ ಬರ್ಬೋದು. ಈ ದೇವಸ್ಥಾನಗಳ ಪ್ರತಿಭೆ ಏನಪ್ಪ ಅಂದ್ರೆ 1200 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರೋ ಈ ದೇವಸ್ಥಾನಗಳು ಚೋಳಾಸ್ ಕಾಲದಲ್ಲೇ ಬಿಲ್ಡ್ ಆಗಿದೆ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಏನೇನು ದೇವ್ರು ಇರುತ್ತೆ ಅಂದ್ರೆ ಮೀನಾಕ್ಷಿ ಮತ್ತೆ ಸೋಮೇಶ್ವರ ಸ್ವಾಮಿಗಳಿರ್ತಾರೆ. ಈ ದೇವಸ್ಥಾನದ ಇನ್ನೊಂದು ಅದ್ಭುತ ಏನಪ್ಪಾ ಅಂದ್ರೆ ಆದಿಶಂಕರಾಚಾರ್ಯ ಇದಾರಲ್ಲ, ಅವ್ರು ಬಂದು ತಪಸ್ ಮಾಡಿ ಶ್ರೀಚಕ್ರನ ಇಟ್ಟೋಗಿರ್ತಾರೆ. ಅದರಿಂದ ತುಂಬಾನೇ ಸ್ಪೆಷಲ್ಲು, ಯಾಕಂದ್ರೆ ಶ್ರೀಚಕ್ರಗಳು ಎಲ್ಲಾ ದೇವಸ್ಥಾನಗಳಲ್ಲೂ ನಿಮ್ ಕೈಲಿ ನೋಡಕ್ಕಾಗಲ್ಲ, ತುಂಬಾನೇ ರೇರ್ ಆಗಿ ಎಲ್ಲೋ ಒಂದೊಂದ್ ಕಡೆ ಮಾತ್ರನೇ ಇರೋದ್ರಿಂದ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್ ಆದ ದೇವಸ್ಥಾನ.
ಈ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಹೋಗಿದ್ ದೇವಸ್ಥಾನ ಬಂದು ಮಧ್ಯ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಇದು ಸೌತ್ ಇಂಡಿಯಾಲೇ ಇರೋ ಮೂರು ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಇದು ಮಧ್ಯದಲ್ಲಿ ಇರೋದ್ರಿಂದ ಮಧ್ಯ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಮತ್ತೆ ಈ ದೇವಸ್ಥಾನ ಈಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಫುಲ್ ವರ್ಕ್ಸ್ ಇನ್ನೂ ಆಗ್ಲಿಲ್ಲ ಅನ್ನೋದ್ರಿಂದ ದೇವ್ರು ಬಂದು ಪಕ್ಕದಲ್ಲೇ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬಂದು ನಿಮ್ಗೆ ಎಲ್ಲಾ ದಿವಸನೂ ಅನ್ನದಾನ ಸಿಗುತ್ತೆ ನಿಮ್ಗೆ. ಅದರಿಂದ ಮಿಸ್ ಮಾಡದೆ ಒಂದ್ಸ ಹೋಗಿ ವಿಸಿಟ್ ಮಾಡ್ಕೊಂಡು ಅನ್ನ ಪ್ರಸಾದನ ತಿನ್ಕೊಂಡು ಬನ್ನಿ. ಅದಾದ್ಮೇಲೆ ಅಲ್ಲಿಂದ ಪಕ್ಕದಲ್ಲಿ ಸ್ವಲ್ಪ ದೇವಸ್ಥಾನ ಹಿಂದೆ ಬಂದ್ರೆ ನಿಮ್ಗೆ ಈ ಕಾವೇರಿ ರಿವರ್ ಬೋಟ್ ಪಾಯಿಂಟ್ ಅಂತ ಒಂದಿರುತ್ತೆ. ಈಗ ಸದ್ಯಕ್ಕೆ ವಾಟರ್ ಲೆವೆಲ್ಸ್ ಕಡಿಮೆ ಇರೋದ್ರಿಂದ ನೀವು ಒಳಗಡೆ ನಡ್ಕೊಂಡು ಹೋಗ್ಬಿಟ್ಟು ಸೂಪರ್ ಆಗಿರೋ ವ್ಯೂ ನ ನೋಡ್ಬೋದು. ನೋಡಕ್ಕಂತೂ ತುಂಬಾನೇ ಅದ್ಭುತವಾಗಿತ್ತು. ಇಲ್ಲಿ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡ್ವಿ. ಆಗ್ಲೇ ಟೈಮ್ 1 ಗಂಟೆ ಆಗಿತ್ತು. ನಾವು ಪ್ಲಾನ್ ಮಾಡಿದ್ದು ಪ್ಲೇಸಸ್ ಅಲ್ಲಿ ಇನ್ನೂ 2 ಪ್ಲೇಸಸ್ ಬಾಕಿ ಇತ್ತು. ಆದ್ರಿಂದ ಮತ್ತೆ ನಮ್ಮ ಪಯಣನ ಶುರು ಮಾಡಿದ್ವಿ. ನೆಕ್ಸ್ಟ್ ನಾವು ಹೋಗಿದ ಪ್ಲೇಸ್ ಬಂದು ತಲಕಾಡು. ಇದು ಬಂದು ಶಿವನ ಸಮುದ್ರದಿಂದ 35 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ನಮ್ಗೆ ತಲುಪಕ್ಕೆ 2:00 ಆಗಿತ್ತು. ಈ ತಲಕಾಡಲ್ಲಿ ಏನಪ್ಪ ಇದೆ ಅಂದ್ರೆ 13ನೇ ಶತಮಾನದಲ್ಲಿ 30 ಹೆಚ್ಚು ದೇವಸ್ಥಾನಗಳು ಇಲ್ಲಿ ಇತ್ತಂತೆ. ಇದು ಕಾವೇರಿ ನದಿ ತೀರದಲ್ಲಿ ಇರೋದ್ರಿಂದ ಫುಲ್ ಅಂಡ್ ಫುಲ್ ಮರಳಲ್ಲಿ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ವು. ಅದಾದ್ಮೇಲೆ 350 ವರ್ಷಗಳಿಂದ ಮರಳು ಒಳಗಡೆನೆ ಇದ್ದ ದೇವಸ್ಥಾನಗಳನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅವ್ರು ಬಂದು ಫುಲ್ ತೋಡಿ ಎತ್ತಿ ಈಗ ತಾನೇ ಒಂದ್ ಸ್ವಲ್ಪ ದೇವಸ್ಥಾನಗಳನ್ನ ಓಪನ್ ಮಾಡಿಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ಪಂಚಲಿಂಗಗಳಂತ ಹೇಳ್ತಾರಲ್ಲ 5 ದೇವಸ್ಥಾನಗಳು ಮೇಯ್ನ್ ಆಗಿದ್ದಾವೆ. ಆ 5 ದೇವಸ್ಥಾನಗಳಿಗೆ ನೀವು ದರ್ಶನ ಪಡಿಬೇಕಂದ್ರೆ ಫುಲ್ ಅಂಡ್ ಫುಲ್ ಮರಳಲ್ಲೇ ನಡ್ಕೊಂಡು ಹೋಗಿ ದರ್ಶನ ಪಡ್ಕೋಬೇಕಾಗುತ್ತೆ. ಎಲ್ಲಾ ಕಡೆ ಮರಳೇ ಕಾಣ್ತಿತ್ತು. ಇದು ಯಾವ ತರ ಅನಿಸ್ತಿತ್ತು ಅಂದ್ರೆ ಒಂಥರ ಮರಳು ಕಾಡು ಅಂತ ಅನಿಸ್ತಿತ್ತು. ನೀವು ಸಮುದ್ರ ನೋಡಿರ್ತೀರಾ, ಡೆಸರ್ಟ್ ನೋಡಿರ್ತೀರಾ, ಇದು ಒಂಥರ ಮರಳು ಇದೆ, ಮರಗಳು ಇದಾವೆ, ವಾಟರ್ ಇದೆ, ಈ ತರ ಎಲ್ಲಾನು ಒಂದೇ ಜಾಗದಲ್ಲಿ ನೋಡುವಂತ ಒಂದು ಒಳ್ಳೆ ಜಾಗ ಅಂತ ಅನಿಸ್ತು. ಇಲ್ಲಿ ಬಂದ್ರೆ ಫುಲ್ ಅಂಡ್ ಫುಲ್ ಭಕ್ತಿ ಪರವಸದಲ್ಲಿ ಇರ್ತೀರಾ ಎಲ್ಲರೂ, ಯಾಕಂದ್ರೆ ಎಲ್ಲಾ ಕಡೆ ದೇವಸ್ಥಾನಗಳು. ಮತ್ತೆ ಇಲ್ಲಿರೋ ಮೇನ್ 5 ದೇವಸ್ಥಾನಗಳು ಯಾವ್ದಪ್ಪ ಅಂದ್ರೆ ಪಾತಾಳೇಶ್ವರ, ಮರಳೇಶ್ವರ, ಅರಕೇಶ್ವರ, ವಿದ್ಯಾನಾದೇಶ್ವರ ಮತ್ತೆ ಮಲ್ಲಿಕಾರ್ಜುನ. ಈ 5 ದೇವಸ್ಥಾನಗಳು ಸೇರಿದ್ರೆ ಪಂಚಲಿಂಗ ಅಂತ ಹೇಳ್ತಾರೆ. ಇಲ್ಲಿ ಪಂಚಲಿಂಗ ದರ್ಶನ ಬಂದು 12 ವರ್ಷಗಳಿಗೂ ಒಮ್ಮೆ ನಡೀತಂತೆ. 2006ರಲ್ಲಿ ಒಂದ್ಸಲಿ ನಡೆದಿದೆ, ಅದಾದ್ಮೇಲೆ ಯಾವಾಗ ನಡೀತು ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈಗ ಬನ್ನಿ, ಎಲ್ಲಾ ದೇವಸ್ಥಾನಗಳ ದರ್ಶನ ಪಡ್ಕೊಂಡು ಬರೋಣ. ಈಗ ನೀವು ನೋಡ್ತಿದ್ರಲ್ಲ ಇದೇ ಮೇನ್ ದೇವಸ್ಥಾನ. ಇಷ್ಟೊತ್ತು ನಾವು ಮರಳಲ್ಲಿ ಸುತ್ತಾಕೊಂಡು 3-4 ದೇವಸ್ಥಾನ ನೋಡ್ಕೊಂಡ್ ಬಂದ್ವಿ. ಇಲ್ಲಿರೋ ದೇವಸ್ಥಾನ ಇವಾಗ ನೀವು ನೋಡ್ಬೋದು, ಸುತ್ತು ಒಂದು ವಾಲ್ ತರ ಕನ್ಸ್ಟ್ರಕ್ಟ್ ಮಾಡಿ ಮರಳು ಒಳಗಡೆ ಬರ್ದೆ ಇರೋ ತರ ಮಾಡಿದ್ದಾರೆ. ಇದಕ್ ಮುಂಚೆ ದೇವಸ್ಥಾನ ಫುಲ್ ಮುಚ್ಕೊಂಡಿತ್ತಂತೆ, ಈಗ ಎಲ್ಲ ಮರಳಿಂದ ಈಚೆ ತೆಗೆದು ಫುಲ್ ಅಂಡ್ ಫುಲ್ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ ದೇವಸ್ಥಾನ, ಅದರಲ್ಲಿ ಇರೋ ಒಂದೊಂದು ಕೆತ್ತನೆನೂ ಎಷ್ಟು ಅದ್ಭುತವಾಗಿ ಮಾಡಿಟ್ಟಿದ್ದಾರೆ ಅಂತ ನೀವು ನೋಡಬಹುದು. ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ಈ ದೊಡ್ಡ ಕೊಳನ ನೋಡಬಹುದು, ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ಜೊತೆ ಬಂದು ಒನ್ಸ್ ವಿಸಿಟ್ ಮಾಡಕ್ಕೆ ಒಳ್ಳೆ ಜಾಗ. ಅದಾದ್ಮೇಲೆ ಇಲ್ಲೊಂದು ಮೇನ್ ದೇವಸ್ಥಾನ ಇದೆ, ಇದು ಎಂಟ್ರೆನ್ಸ್ ಅಲ್ಲೇ ಇರುತ್ತೆ. ನೀವು ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ಲಾಸ್ಟ್ ಆಗಿ ಇಲ್ಲಿಗೆ ಬರ್ಬೇಕಂತೆ. ಇಲ್ಲಿ ಬಂದ್ಮೇಲೆ ಇಲ್ಲಿನೂ ಸೂಪರ್ ಆಗಿತ್ತು, ಇದರಲ್ಲಿ ಕೆತ್ತನೆಗಳು ಮಾಡಿಟ್ಟಿದ್ದಾರೆ, ಸಖತ್ತಾಗಿ ಕಾಣ್ತಿತ್ತು ದೇವಸ್ಥಾನ. ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡಕ್ಕೆ ಮತ್ತೆ ಪೀಸ್ಫುಲ್ ಆಗಿ ನಿಮ್ಗೆ ರಿಲ್ಯಾಕ್ಸ್ ಮಾಡಕ್ಕೆ ಒಳ್ಳೆ ಜಾಗ. ದಯವಿಟ್ಟು ನಿಮ್ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಮತ್ತೆ ಇಲ್ಲೊಂದು ಕಲ್ಲಲ್ಲೇ ಡೈರೆಕ್ಟ್ ಆಗಿ ಯಾವ ತರ ಮಾಡಿದ್ದಾರೆ ನೋಡಿ, ತರ ರೌಂಡ್ ಶೇಪ್ ಅಲ್ಲಿ ಕಲ್ಲಲ್ಲೇ ಮಾಡಿದ್ದಾರೆ, ಅದೇನ್ ಕಬ್ಬನ ಅಲ್ಲ, ಕಲ್ಲಲ್ಲೇ ಮಾಡಿರೋಂಥದ್ದು, ಸಖತ್ತಾಗಿದೆ. ಇಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ ಪ್ಲೇಸ್ ಯಾವ್ದು ಗೊತ್ತಾ? ಸಮುದ್ರನೇ ಇಲ್ಲದೆ ಬೀಚ್ ಯಾರಾದ್ರೂ ನೀವು ನೋಡಿದ್ದೀರಾ? ನೋಡಿರಕ್ಕೆ ಸಾಧ್ಯ ಇಲ್ಲ, ಬಟ್ ಆ ಥರ ಏನಾದರೂ ನೀವು ನೋಡ್ಬೇಕಂತ ಅನ್ಕೊಂಡಿದ್ರೆ ಡೈರೆಕ್ಟಾಗಿ ತಲಕಾಡಲ್ಲಿರೋ ಕಾವೇರಿ ರಿವರ್ ಬೀಚ್ಗೆ ಬನ್ನಿ. ಇದು ನೋಡೋಕ್ಕೆ ಬೀಚ್ ಥರನೇ ಇರುತ್ತೆ, ಬಟ್ ಇದು ರಿವರ್ ಬೀಚು, ಸೀ ಬೀಚ್ ಅಲ್ಲ. ಇಲ್ಲಿ ಫುಲ್ ಅಂಡ್ ಫುಲ್ ಕಮರ್ಷಿಯಲ್ ಕಾಣ್ತಿತ್ತು, ಎಲ್ಲ ಕಡೆ ಅಂಗಡಿಗಳು ಹೋಟೆಲ್ಗಳು ಫುಲ್ ತುಂಬಿ ತುಳುಕ್ತಾ ಇದ್ವು. ಅದೇ ತರ ಜನನೂ ತುಂಬಿ ತುಳುಕ್ತಾ ಇದ್ರು. ಇವಾಗ ನೀವು ನೋಡ್ತಿದ್ರೆ ಎಷ್ಟು ಜನ ಇದಾರೆ ಅಂತ. ನೀರು ತುಂಬಾನೇ ಕಡಿಮೆ ಇದೆ, ಆದ್ರೂ ಜನಕ್ಕಂತೂ ಕಡಿಮೆನೆ ಇಲ್ಲ, ಅಷ್ಟು ಜನ ಇದಾರೆ. ನೀರು ತುಂಬಾ ಬಂದ್ರೆ ಇನ್ನೂ ಎಷ್ಟು ಜನ ಇರ್ತಾರೆ ಅಂತ ನೆನಪು ಮಾಡ್ಕೊಳ್ಳಿ. ನೋಡಕ್ಕೆ ಬೀಚ್ ತರನೇ ಕಾಣ್ತಿತ್ತು, ಸೂಪರ್ ಆಗಿತ್ತು. ಟೈಮ್ ನ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಜಾಗ, ಫ್ಯಾಮಿಲಿ ಜೊತೆ ಆರಾಮಾಗಿ ಬಂದು ಟೈಮ್ ನ ಸ್ಪೆಂಡ್ ಮಾಡ್ಕೋಬಹುದು. ಇಲ್ಲಿ ಬಾತ್ರೂಮ್ಸ್ ಸಹ ಇರೋದ್ರಿಂದ ನೀವು ನೀರಲ್ಲಿ ಇಳಿದ್ಬಿಟ್ಟು ಆರಾಮಾಗಿ ಬಂದು ಮತ್ತೆ ನೀವು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೋಬರ್ಬೋದು. ಮತ್ತೆ ಇಲ್ಲಿ ಎಲ್ಲಾ ತರವಾದ ಐಟಮ್ಸ್ ನಿಮ್ಗೆ ಇಲ್ಲೇ ಸಿಗ್ಬಿಡುತ್ತೆ, ಊಟ ಮತ್ತೆ ಫಿಶ್ ಫ್ರೈ ಅದು ಇದು ಎಲ್ಲ ಇರುತ್ತೆ. ಅದರಿಂದ ಆರಾಮಾಗಿ ನೀವು ಟೈಮ್ ನ ಸ್ಪೆಂಡ್ ಮಾಡ್ಬೋದು. ಇಲ್ಲೆಲ್ಲ ತಿನ್ಬಿಟ್ರೆ ಅಷ್ಟೇ ಅಂತೀಯ?
ಇಷ್ಟು ಪ್ಲೇಸಸ್ನ ಕಂಪ್ಲೀಟ್ ಮಾಡೋಷ್ಟೊಳಗಡೆ ನಮಗೆ 3 ಗಂಟೆ ಆಗಿತ್ತು. ಬಟ್ ನಮ್ಮ ಪ್ಲಾನ್ ಪ್ರಕಾರ ಇನ್ನೂ ಒಂದು ಪ್ಲೇಸ್ ಬಾಕಿ ಇತ್ತು, ಅದು ಯಾವ ಪ್ಲೇಸ್ ಗೊತ್ತಾ? ಸೋಮನಾಥಪುರ ಅಂತ. ಇಷ್ಟು ದೂರ ಬಂದು ಈ ಪ್ಲೇಸ್ನ ನೋಡದೆ ಹೋಗೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾವು ಇಲ್ಲಿಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ತಲಕಾಡಿಂದ ಇಲ್ಲಿಗೆ 20 ಕಿಲೋಮೀಟರ್ ಆಗುತ್ತೆ. ಒಂದು 4 o'clock ಎಲ್ಲ ಇಲ್ಲಿ ರೀಚ್ ಆಗಿದ್ವಿ. ಈ ದೇವಸ್ಥಾನಕ್ಕೆ ಎಂಟ್ರಿ ಆಗಕ್ಕೆ ನೀವು ಎಂಟ್ರಿ ಫೀ ಪೇ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಫುಲ್ ಹಿಸ್ಟ್ರಿ ಏನಿದೆಯಲ್ಲ ಅದೆಲ್ಲ ಇಲ್ಲಿ ಬರೆದಿಟ್ಟಿದ್ದಾರೆ, ನೀವು ಆರಾಮಾಗಿ ಓದ್ಬಿಟ್ಟು ತಿಳ್ಕೊಬಹುದು. ಎಂಟ್ರಿ ಫೀ ಬಂದು ಪರ್ ಹೆಡ್ಗೆ 20 ರುಪೀಸ್ ಪೇ ಮಾಡಬೇಕಾಗುತ್ತೆ. ಫುಲ್ ಅಂಡ್ ಫುಲ್ ಮೇಂಟೆನೆನ್ಸ್ ಪ್ರೊಟೆಕ್ಟ್ ಎಲ್ಲ ಮಾಡ್ತಿರೋದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಆ ಎಂಟ್ರಿ ಫೀ ಇಟ್ಟಿದ್ದಾರೆ. ಒನ್ಸ್ ನೀವು ಒಳಗಡೆ ಹೋಗ್ಬಿಟ್ಟು ರೀಚ್ ಆದ್ಮೇಲೆ ನೀವು ನೋಡೋದೆಲ್ಲ ಅದ್ಭುತಗಳೇ ಅಂತ ಹೇಳ್ಬೋದು. ಯಾಕಂದ್ರೆ ಆ ಆರ್ಕಿಟೆಕ್ಚರ್ ನೋಡಿದ್ರೇನೆ ನೀವು ಮೈ ಮರ್ತೋಗ್ತೀರಾ, ಅಷ್ಟೊಂದು ಸುಂದರವಾದ ಒಂದು ಆರ್ಕಿಟೆಕ್ಚರ್. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನೀವು ನೋಡ್ಕೊಂಡ್ ಬರ್ತಾನೆ ಇರಿ, ಹಂಗೆ ನನ್ನ ಕಥೆನೂ ಹೇಳ್ಬಿಡ್ತೀನಿ. ಈ ದೇವಸ್ಥಾನನ ನಿರ್ಮಾಣ ಮಾಡಕ್ ಮಾತ್ರನೇ 68 ವರ್ಷ ತಗೊಂಡಿದ್ದಾರೆ. ಯಾಕಂದ್ರೆ ಅಷ್ಟು ಅದ್ಭುತವಾದ ಕೆತ್ತನೆಗಳನ್ನ ನೋಡಿ ನೋಡಿ ಚೆಕ್ ಬಿಟ್ಟು ಮಾಡಿದ್ದಾರೆ. ಒಂದು ದಿಸಕ್ಕೆ 500 ಶಿಲ್ಪಿಗಳು ಇಟ್ಕೊಂಡು ಮಾಡಿರೋ ದೇವಸ್ಥಾನ ಅಂತ ಇದು. ಒಂದೊಂದು ದಿಸಕ್ಕೂ 500 ಶಿಲ್ಪಿಗಳಂದ್ರೆ ಲೆಕ್ಕ ಮಾಡ್ಕೊಳ್ಳಿ, ಈ 68 ವರ್ಷ ತನಕ ಅದೇ ತರ ಕೆತ್ತನೆ ಮಾಡಿರೋಂಥ ದೇವಸ್ಥಾನ. ಈ ದೇವಸ್ಥಾನ ಯಾವಾಗ ಬಿಲ್ಡ್ ಮಾಡಿದಾರೆ ಅಂದ್ರೆ ವೈಶಾಲ ರಾಜ ಆಳ್ತಿದ್ರಲ್ಲ ಆ ಟೈಮಲ್ಲಿ ಬಿಲ್ಡ್ ಮಾಡಿರೋದು. ಆವಾಗ ಬಂದು ಸೋಮನಾಥ್ ಅಂತ ಒಬ್ರಿದ್ರಂತೆ, ಅವ್ರು ಬಂದು ಈ ದೇವಸ್ಥಾನನ ಕಟ್ಸಿದ್ದಾರೆ. ಅದರಿಂದ ಈ ಊರಿನ ಹೆಸರು ಕೂಡ ಸೋಮನಾಥಪುರ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಇರೋ ಮೇನ್ ದೇವರು ಬಂದು ಶ್ರೀ ಚೆನ್ನಕೇಶವ ಸ್ವಾಮಿ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ 45 ವರ್ಷ ತನಕ ಪೂಜೆಗಳು ನಡೆದಿದೆ ಅಂತೆ. ಅದಾದ್ಮೇಲೆ ಪೂಜೆ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ಬಂದು 45 ವರ್ಷ ಆದ್ಮೇಲೆ ದಾಳಿ ಮಾಡ್ತಾರೆ. ಇಷ್ಟು ಸುಂದರವಾದ ದೇವಸ್ಥಾನದ ಮೇಲೆ ದಾಳಿ ಮಾಡಬೇಕಾದ್ರೆ ಇದರಲ್ಲಿ ಇರೋ ಸಣ್ಣ ಸಣ್ಣ ಕೆತ್ತನೆಗಳಲ್ಲೂ ಕೂಡ ನೀವು ನೋಡ್ಬೋದು, ಫುಲ್ ಮೂಗು ಬಾಯಿ ಮತ್ತೆ ಮುಖದಲ್ಲಿ ಹಲವಾರು ಕಡೆ ಡ್ಯಾಮೇಜ್ ಮಾಡ್ತಾರೆ. ಹಿಂದೂ ಸಂಪ್ರದಾಯ ಪ್ರಕಾರ ಒಡೆದೋಗಿರೋದನ್ನ ಯಾವುದೇ ವಸ್ತುಗಳಕ್ಕೂ ಪೂಜೆ ಮಾಡಲ್ಲ ಅನ್ನೋದ್ರಿಂದ ಈ ದೇವಸ್ಥಾನ ಅದಾದ್ಮೇಲೆ ಪೂಜೆ ಮಾಡೋದು ಬಿಟ್ಟಿದ್ದಾರೆ. ಈಗ ಫುಲ್ ಅಂಡ್ ಫುಲ್ ಮಾನ್ಯುಮೆಂಟ್ ಆಗಿ ಉಳ್ಕೊಂಡಿದೆ. ಮ್ಯೂಸಿಯಂ ಆಗಿರೋದ್ರಿಂದ ನೀವು ಆರಾಮಾಗಿ ಹೋಗಿ ಎಷ್ಟೊತ್ತು ಬೇಕಾದ್ರೂ ಇದ್ಬಿಟ್ಟು ಆರಾಮಾಗಿ ನೀವು ಕ್ಯಾಪ್ಚರ್ ಮಾಡ್ಕೊಬರ್ಬೋದು. ಬಟ್ ಪೂಜೆ ಅಂತೂ ಮಾಡೋದಿಲ್ಲ. ಈ ತರ ದೇವಸ್ಥಾನಗಳು ತುಂಬಾ ಕಡೆ ಕರ್ನಾಟಕದಲ್ಲಿ ಇದಾವೆ. ನೀವೇನಾದ್ರೂ ಹೋಗ್ಬೇಕಂತ ಅನ್ಕೊಂಡ್ರೆ ಆರಾಮಾಗಿ ಹೋಗಿ ಬನ್ನಿ. ತುಂಬಾನೇ ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಅಲ್ಲಿರೋ ಒಂದೊಂದು ಕೆತ್ತನೆಗಳನ್ನ ನೋಡ್ತಾ ಇದ್ರೆ ಒಂದೊಂದು ಅರ್ಥ ಇದೆ. ನಿಮ್ಗೇನಾದ್ರೂ ಫುಲ್ ಮಾಹಿತಿ ಬೇಕಾದ್ರೆ ಡೈರೆಕ್ಟ್ ಆಗಿ ಗೈಡ್ಸ್ ನ ಇಟ್ಕೊಂಡು ಆರಾಮಾಗಿ ನೀವು ಕೇಳ್ಕೋಬಹುದು. ಈ ಆರ್ಕಿಟೆಕ್ಚರ್ ನೋಡ್ತಾ ಇದ್ರೆ ಬಿಟ್ಟೋಗಕ್ಕೆ ಮನ್ಸಾಗ್ಲಿಲ್ಲ, ಬಟ್ ರಿಟರ್ನ್ ಹೋಗ್ಲೇಬೇಕಲ್ಲ ಮನೆಗೆ ಅನ್ನೋದ್ರಿಂದ ಮತ್ತೆ ನಮ್ಮ ರಿಟರ್ನ್ ಜರ್ನಿನ 5 ಗಂಟೆಗೆ ಸ್ಟಾರ್ಟ್ ಮಾಡಿ 8 ಗಂಟೆಗೆ ಮನೆನ ಮುಟ್ಟಿದ್ವಿ. ಈ ಜರ್ನಿಲಿ 370 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು 7 ಪ್ಲೇಸಸ್ ನ ಕವರ್ ಮಾಡಿದ್ವಿ, ಅದು ಒಂದೇ ದಿಸದಲ್ಲಿ. ನಿಮ್ಗೆ ಈ ಜರ್ನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ನಾವು ಡೈಲಿ ಎಲ್ಲೆಲ್ಲಿ ಹೋಗ್ತಿದೀವಿ ಅಂತ ಇನ್ಸ್ಟೆಂಟ್ ಆಗಿ ಗೊತ್ತಾಗಬೇಕಾದ್ರೆ ನಮ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.